ಹಲೋ ಎವ್ರಿವಾನ್, ಸ್ನೇಹಿತರೆ, ಬೆಳಬೆಳಗ್ಗೆ ಟೆರೆಸ್ ಮೇಲೆ ಬಂದಿದ್ದೀನಿ. ನೋಡಿ, ಮಳೆ ಬರ್ತಾನೆ ಇದೆ. ಇದು 2-3 ದಿವಸದಿಂದ ಸ್ಟಾಪೇ ಆಗಿಲ್ಲ. ಸುಮಾರು ಕೆಲಸಗಳಿದೋ ಮಾಡೋದು, ಆದರೆ ಈ ಮಳೆಯಿಂದ ಮಾಡೋಕ್ಕಾಗ್ತಾಯಿಲ್ಲ. ಆದರೆ ಸೀನ್ರಿ ಮಾತ್ರ ತುಂಬ ಚೆನ್ನಾಗಿದೆ. ಮಳೆ ನೀರು ಬಿದ್ದ ಮೇಲೆ ಗಿಡಗಳೆಲ್ಲ ತುಂಬ ಚೆನ್ನಾಗಾಗಿದೆ. ಕೆಲವೊಂದಂತೂ ಬಗ್ಗೋಗಿದೆ ನೋಡಿ. ಕಂಟಿನ್ಯೂಸಾಗಿ ಮಳೆ ಬರ್ತಾಯಿದೆ, ಅದರಿಂದ ಗಿಡಗಳಿಗೆ ನೀರು ಹಾಕೋ ಅವಶ್ಯಕತೆಯೇ ಇಲ್ಲ. ಆದರೂ ಒಂದು ನಿಗಾ ಇಟ್ಟಿರಬೇಕಾಗುತ್ತೆ. ಕೆಲವೊಂದು ಸಲ ಜಾಸ್ತಿ ನೀರು ಬಿದ್ದು ಗಿಡಗಳೆಲ್ಲ ಹಾಳಾಗೋಗುತ್ತೆ. ಅದರಿಂದ ಬಂದು ಆಗಾಗ ನೋಡ್ತಾ ಇರ್ತೀನಿ ನೋಡಿ, ಹೂಗಳು ಎಷ್ಟು ಸುಂದರವಾಗಿದೆ ಅಂತ. ಇದ್ರೊಳಗೆಲ್ಲ ನೀರು ತುಂಬಿಕೊಂಡಿದೆ. ಚೆನ್ನಾಗಿರೋ ಹೂವೆಲ್ಲ ಬೀಜಕ್ಕೆ ಬಿಟ್ಟಿದ್ವಿ. ಇದು ನೋಡಿ, ಡ್ರೈ ಆಗಿದ್ದು ಮತ್ತೆ ಒದ್ದೆ ಆಗೋಗಿದೆ. ಕೆಲವೊಂದಂತೂ ಬೆಂಡಾಗೋಗಿದೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ಮಳೆಗಾಲದಲ್ಲಿ ಇದೆಲ್ಲ ಸಾಮಾನ್ಯ. ಪಕ್ಷಿಗಳ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನೋಡಿ, ಸಣ್ಣ ಪ್ಯಾಷನ್ ಫ್ರೂಟ್. ಮಳೆಗಾಲದಲ್ಲಿ ನಾವು ಪ್ಲಾಂಟ್ ಶಿಫ್ಟಿಂಗ್ ಮಾಡೋಕ್ಕೆ ಹೋಗಲ್ಲ. ಅಂದರೆ ಒಂದು ಪಾಟ್ ಎತ್ತಿ ಇನ್ನೊಂದು ಕಡೆ ಇಡೋದು ಅದೆಲ್ಲ ಮಾಡೋಕ್ಕೆ ಹೋಗಲ್ಲ. ಎಲ್ಲಿರುತ್ತೆ ಅದನ್ನು ಅಲ್ಲೇ ಬಿಟ್ಟಿರ್ತೀವಿ. ಇದುವರೆಗೂ ಏನೂ ತೊಂದರೆ ಆಗಿಲ್ಲ. ಹಾಗೆ ನನ್ನ ಜೊತೆ ಗಾರ್ಡನ್ ಎಲ್ಲ ನೋಡ್ತಾ ಬನ್ನಿ. ಮಳೆ ನೀರು ಬಿದ್ದ ಮೇಲೆ ಅಂತೂ ತುಂಬಾ ಸುಂದರವಾಗಿ ಆಗೋಯಿತೆ. ಬಣ್ಣ ನೋಡಿ ಎಷ್ಟು ಎದ್ದು ಕಾಣಿಸ್ತಾ ಇದೆ ಅಂತ. ಈಗ ನಿಮಗೆ ಸೂಜಿ ಮಲ್ಲಿಗೆ ಬಳ್ಳಿ ತೋರಿಸ್ತೀನಿ. ನೋಡಿ, ಎಷ್ಟೊಂದು ಹೂ ಬಿಟ್ಟಿದೆ. ಇದೆಲ್ಲ ಡಬ್ಬಲ್ ಸೈಜ್ ಕಾಣಿಸ್ತಾ ಇದೆ. ಮಳೆ ನೀರು ಬಿದ್ದು ಬಿದ್ದು ನೋಡಿ ಏನು ಸೈಜ್ ಬಂದಿದೆ ಅಂತ. ಒಳ್ಳೆ ಘಮ. ಇಲ್ಲಿ ಗಾರ್ಡನ್ ಅಂತೂ ಎಲ್ಲ ಕಡೆ ಒಳ್ಳೆ ಸುವಾಸನೆ. ಈ ಚೆಂಡು ಹೂದ ಗಿಡಗಳನ್ನೆಲ್ಲ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಸದ್ಯಕ್ಕೆ ಇಲ್ಲಿ ಇಟ್ಟಿದ್ದೀವಿ. ಈ ಗಿಡಕ್ಕೆ ಫುಲ್ ಸನ್ಲೈಟ್ ಬೇಕು. 6-7 ಅವರ್ ಅಂತೂ ಬೇಕೇ ಬೇಕು. ಬಿಸಿಲು ಬಂದಮೇಲೇ ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡೋದು. ಸದ್ಯಕ್ಕೆ ಇಲ್ಲೇ ಇಟ್ಟಿದ್ದೀವಿ. ಎಷ್ಟೇ ಮಳೆ ಬಂದರೂ ಪಾರಿಜಾತ ಹೂ ಕಲೆಕ್ಟ್ ಮಾಡೋದಂತೂ ನಾನು ಬಿಡಲ್ಲ. ನೋಡಿ, ಇಷ್ಟೆಲ್ಲ ಸಿಕ್ಕಿದೆ. ಇದು ಅಷ್ಟೇ, ಮಳೆ ನೀರು ಬಿದ್ದ ಮೇಲೆ ಸ್ವಲ್ಪ ಜಾಸ್ತಿ ಸೈಜ್ ಬಂದಿದೆ. ನಿಂಬೆ ಹಣ್ಣಿನ ಗಿಡ ನೋಡಿ, ಕಲರ್ ಬರ್ತಾ ಇದೆ. ಇದನ್ನು ಹಾರ್ವೆಸ್ಟ್ ಮಾಡಬೇಕು. ಈ ಸಲ ಒಳ್ಳೆ ಸೈಜ್ ಬಂದಿದೆ ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಕೆಲವೊಂದು ಸಲ ಎಲೆಗಳ ಮಧ್ಯೆ ಕಾಣಿಸ್ಕೊಳ್ಳೋದೇ ಇಲ್ಲ, ಬಟ್ ಮಳೆ ನೀರು ಬಿದ್ದ ಮೇಲೆ ಎದ್ದು ಕಾಣಿಸ್ತಾ ಇದೆ. ಈ ಗಿಡನೂ ಅಷ್ಟೇ, ಚೆಕ್ ಮಾಡಬೇಕಾಗುತ್ತೆ. ಎಲೆಯಿಂದ ಎಲ್ಲ ಹುಳ ಮೊಟ್ಟೆ ಹೋಗಿರುತ್ತೆ, ಆ ಥರ ಇದ್ದಾಗ ಅದನ್ನು ರಿಮೂವ್ ಮಾಡಬೇಕಾಗುತ್ತೆ. ಮತ್ತು ಗಿಡಕ್ಕೆ ನೀರು ಜಾಸ್ತಿ ಆದರೂ ಒಳ್ಳೆಯದಲ್ಲ, ಈ ಹಣ್ಣೆಲ್ಲ ಉದುರೋಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ಈ ಮಳೆ ನಿಂತಾದ್ಮೇಲೇ ಹಾರ್ವೆಸ್ಟ್ ಮಾಡೋಕ್ಕಾಗೋದು. 3 ದಿವಸದಿಂದ ಹಾರ್ವೆಸ್ಟ್ ಮಾಡೋಕ್ಕಾಯ್ತಾ ಇದ್ದೀನಿ, ಆದರೆ ಆಗ್ತಾಯಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಒಳ್ಳೆ ಹಣ್ಣುಗಳು. ಎಷ್ಟು ಸಿಕ್ಕಿದ್ರೂ ಸಾಲದು. ಇವತ್ತು 15ನೇ ತಾರೀಕು. 3 ದಿವಸ ಆದಮೇಲೆ ದಾಳಿಂಬೆ ಎಲ್ಲ ಹಾರ್ವೆಸ್ಟ್ ಮಾಡಬೇಕಿತ್ತು. ನನ್ನ ಮಗಂಗೆ ಅದರದ್ದು ಕವರೆಲ್ಲ ತೆಗೆ ಕಳಿಸಿದೆ. ಅದು ರಿಮೂವ್ ಮಾಡೋಕ್ಕೆ ಒಂದಷ್ಟು ಟೈಮ್ ತಗೊಳ್ಳುತ್ತೆ. ಸ್ವಲ್ಪ ಸೈಜ್ ಬಂದಿದೆ ಅನಿಸುತ್ತೆ, ಜಾಸ್ತಿ ಏನು ದಪ್ಪ ಆಗಿಲ್ಲ. ಕಲರ್ ಮಾತ್ರ ನಿಜವಾಗ್ಲೂ ಸೂಪರಾಗಿದೆ ನೋಡಿ, ಎಂತೆ ಒಳ್ಳೆ ಬಣ್ಣ, ಸಖತ್ತಾಗಿದೆ. ಲಾಸ್ಟ್ ಇಯರ್ ಇದಕ್ಕಿನ ದಪ್ಪ ಸೈಜ್ ಇತ್ತು, ಇದು ಅದಕ್ಕೂ ಅರ್ಧ ಅನಿಸುತ್ತೆ. ಬಟ್ ಕಲರ್ ನೋಡಿ ಏನು ಚೆನ್ನಾಗಿದೆ. ಸೈಜ್ ಎಷ್ಟೇ ಇರಲಿ, ಬಣ್ಣ ಮತ್ತು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ದಾಳಿಂಬೆ ಹಣ್ಣಿಗೆ ಬರ್ತಾ ಇದ್ದಂಗೆ ಹಾರ್ವೆಸ್ಟ್ ಮಾಡ್ಕೋಬೇಕು. ನಾನಂತೂ ಲೇಟಾಗಿ ಮಾಡೋದು, ಸ್ವಲ್ಪ ಆಸೆ ಇರುತ್ತೆ ಇನ್ನೂ ಚೆನ್ನಾಗಾಗಲಿ, ಇನ್ನೂ ದಪ್ಪ ಸೈಜ್ ಆಗಲಿ ಅಂತ. ಈ ದಾಳಿಂಬೆ ಗಿಡ 3ನೇ ಸಲ ಹಣ್ಣು ಕೊಡ್ತಾ ಇರೋದು. ವರ್ಷಕ್ಕೆ ಒಂದು ಸಲ ಹಣ್ಣು ಬಿಡುತ್ತೆ. ತುಂಬಾ ಸ್ವೀಟ್, ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ಸಲ ಹಾರ್ವೆಸ್ಟ್ ಮಾಡಾದ್ಮೇಲೆ ಇದಕ್ಕೆ ನೆಕ್ಸ್ಟ್ ಪ್ರೂನಿಂಗ್ ಮಾಡಬೇಕು. ಯಾವಾಗಲೂ ತುಂಬ ಕಮ್ಮಿ ಕಟ್ ಮಾಡ್ತಾ ಇದೆ, ಆದರೆ ಈ ಸಲ ಸ್ವಲ್ಪ ಜಾಸ್ತಿ ಕಟ್ ಮಾಡೋಣ ಅಂತ. ಯಾಕಂದರೆ ಹೊಸ ಹೊಸ ಬ್ರಾಂಚಸ್ ಬಂದಾಗ ಅದರಲ್ಲಿ ನೆಕ್ಸ್ಟ್ ದಾಳಿಂಬೆ ಬಿಡೋದು, ಹಳೆ ಬ್ರಾಂಚಸ್ಸಲ್ಲಿ ದಾಳಿಂಬೆ ಬಿಡಲ್ಲ.
ಈ ಗಿಡದ ಬುಡಕ್ಕೆ ಕಂಪೋಸ್ಟ್ ಎಲ್ಲ ಹಾಕಬೇಕಂದ್ರೆ ಸುತ್ತಲೂ ಒಂದಷ್ಟು ಮಣ್ಣು ತೆಗೆದುಬಿಟ್ಟು ಅದರೊಳಗೆ ಹಾಕಬೇಕು. ನಾನು ಲೀಫ್ ಮೋಡ್ ಕಂಪೋಸ್ಟ್ ಹಾಕೋಣ ಅಂತ, ಕಿಚನ್ ವೇಸ್ಟ್ ಕಂಪೋಸ್ಟ್ ಹಾಕಿದ್ದು ತುಂಬ ಒಳ್ಳೆಯದು. ಸೊ ನೆಕ್ಸ್ಟ್ ಇಯರ್ ಇದ್ರ ಗ್ರೋತ್ ಹೇಗಿರುತ್ತೆ ಅಂತ ನೋಡಬೇಕಾಗತ್ತೆ. ಒಳ್ಳೆ ಹಣ್ಣು ಬಿಡಲಿ ಅಂತ ಅಪೇಕ್ಷೆ ಇಟ್ಟಿರ್ತೀವಿ. ಈ ಗಿಡದ ಪ್ರೂನಿಂಗ್ ಮಾಡಿದಾಗ ಆ ವಿಡಿಯೋ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ನೋಡಿ ಒಂದೇ ಒಂದು ಕಾಯಿ ಬಿಟ್ಟಿದೆ ಅಷ್ಟೇ, ಇದನ್ನು ಹೀಗೆ ಬಿಡ್ತಾ ಇದ್ದೀನಿ. ಈಗ ಇದರೊಳಗೆ ಅನ್ವಾಂಟೆಡ್ ಬ್ರಾಂಚಸ್ ಎಲ್ಲ ಕಟ್ ಮಾಡಬೇಕು. ಸದ್ಯಕ್ಕಂತೂ ಮಾಡ್ತಾ ಇಲ್ಲ, ಟೈಮ್ ಸಿಕ್ಕಿದಾಗೆ ಮಾಡಬೇಕಾಗತ್ತೆ. ಕ್ರಾಸ್ ಕ್ರಾಸ್ ಆಗಿ ಬೆಳೆದಿರೋ ಅಂಥ ಕಡ್ಡಿಗಳೆಲ್ಲ ಕಟ್ ಮಾಡಬೇಕಾಗತ್ತೆ. ಈಗ ನೋಡಿ ಹಾರ್ವೆಸ್ಟ್ ಎಲ್ಲ ಮುಗೀತು. ಮತ್ತು ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಗಿಡಕ್ಕೆ ಒಳ್ಳೆ ಸನ್ಲೈಟ್ ಬೇಕು. ಚೆನ್ನಾಗಿ ಬಿಸಿಲಿರೋ ಕಡೆಯೇ ನೀವು ದಾಳಿಂಬೆ ಗಿಡ ಇಡ್ತೀರಾ ಅಂದರೆ ಒಳ್ಳೆಯದು. ನೋಡಿ ಅಲ್ಲಿ ಸ್ಟಾರ್ ಫ್ರೂಟ್ ಹಣ್ಣಿಗೆ ಬರ್ತಾ ಇದೆ. ನೆಕ್ಸ್ಟು ಮಾವಿನಕಾಯಿ ಎಲ್ಲ ಹಾರ್ವೆಸ್ಟ್ ಮಾಡಬೇಕು. ಈಗ ಸುತ್ತಲೂ ವಾತಾವರಣ ತೋರಿಸ್ತೀನಿ, ಮೋಡ ಎಲ್ಲ ಹೇಗಿದೆ ಅಂತ ನೋಡಿ. ಈಗಲೂ ಮಳೆ ಬರೋ ಹಾಗೇ ಇದೆ, ಯಾವ ಟೈಮಲ್ಲಿ ಬರುತ್ತೋ ಹೇಳೋಕ್ಕಾಗಲ್ಲ. ಸೊ ಮಳೆ ಬರೋ ಅಷ್ಟರಲ್ಲಿ ಹಾರ್ವೆಸ್ಟ್ ಎಲ್ಲ ಮುಗಿದ್ರೆ ಸಾಕಾಗುತ್ತೆ. ಟೋಟಲಾಗಿ ಇದರೊಳಗೆ 5 ಕಾಯಿ ಬಿಟ್ಟಿದ್ದು, ಒಂದು ಮುಂಚೆನೇ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೆ, ಅದು ಕವರಲ್ಲಿ ಸೀಲ್ ಬಿಟ್ಬಿಟ್ಟಿತ್ತು, ಸಖತ್ ಹಣ್ಣಾಗೋಗಿತ್ತು. ಈಗ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಂತ, ಸೈಜ್ ನೋಡಿ ತುಂಬ ದಪ್ಪ ಆಗಿದೆ. ಇದು ತೋತಾಪುರಿ ವೆರೈಟಿನೇ. ಮೇಲ್ಗಡೆ ಮಾಡಿಲಿ ಬೆಳೆದಿರೋ ಅಂಥ ಮಾವಿನ ಗಿಡದಲ್ಲೂ ತೋತಾಪುರಿ ಕಾಯಿನೇ ಬಿಟ್ಟಿತ್ತು. ಸೊ ಈಗ ಟೋಟಲಾಗಿ 4 ಇದೆ. ಇದನ್ನೇ ನಾನು ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇರೋದು. ಈ ಸಲ ಇಷ್ಟು ಕಾಯಿ ಬಿಟ್ಟಿದೆ ಅಂದರೆ ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿನೇ ಬಿಡುತ್ತೆ. ಮಾವಿನ ಮರದಿಂದ ಮಾವಿನಕಾಯಿ ಕೀಳಬೇಕಾದ್ರೆ ಎಷ್ಟೊಂದು ಜನ ಅದನ್ನು ಎಗ್ರಿ ಕೀಳೋದು ಆ ಥರ ಎಲ್ಲ ಮಾಡ್ತಾರೆ. ಹಂಗೆ ಮಾಡೋದ್ರಿಂದ ಅದರೊಳಗಿಂದ ಬರೋ ಅಂಥ ಹಾರೇನಾದರೂ ಸ್ಕಿನ್ ಮೇಲೆ ಬಿದ್ದರೆ ಅದ್ರ ಕರೆ ಪರ್ಮನೆಂಟಾಗಿ ಉಳಿಯುತ್ತೆ. ಸೊ ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ನೋಡಿ ಇದನ್ನ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ತೂಕ ಇರ್ಬೋದಂತ. ನಿಮ್ಗೇನು ಅನಿಸುತ್ತೆ, 1 kg ಎಷ್ಟಿರ್ಬೋದಾ? ಫ್ರೆಶ್ಶಾಗಿ ಕಿತ್ತಿರೋ ಮಾವಿನಕಾಯಿ ಘಮನೇ ಅದ್ಭುತ, ತುಂಬ ಚೆನ್ನಾಗಿದೆ. ತಾಜಾ ತಾಜಾ ಮಾವಿನಕಾಯಿ ಯಾರಿಗೆ ಬೇಕು ಹೇಳಿ? ಇದನ್ನು ಹೀಗೆ ತಿಂದರೂ ಚೆನ್ನಾಗಿರುತ್ತೆ, ಹಣ್ಣಾದ ಮೇಲೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈಗ ಈ ಹಾರ್ವೆಸ್ಟ್ ಎಲ್ಲ ಮುಗೀತು. ಮಾವಿನಕಾಯಿ ಅಂತೂ ನಿಜವಾಗ್ಲೂ ಸಖತ್ ಭಾರ ಇದೆ, ಅದು ಎಷ್ಟು kg ಇದೆಯೋ ಗೊತ್ತಿಲ್ಲ. ಈಗ ಇದೆರಡು ಹಾರ್ವೆಸ್ಟ್ ಆಯಿತು, ನೆಕ್ಸ್ಟ್ ಏನು ಹೇಳಿ? ನಿಂಬೆ ಹಣ್ಣು ಕೀಳಬೇಕು. ಒಂದೇ ಕಡೆ ಎಲ್ಲ ಹಣ್ಣು ಕೀಳೋಕ್ಕಾಗಲ್ಲ, ಈಗ ಬೇರೆ ಸೈಡ್ ಬಂದಿದ್ದೀನಿ, ಇಲ್ಲಿಂದ ಕೀಳೋಕ್ಕೆ ಅನುಕೂಲ ಆಗುತ್ತೆ. ನೋಡಿ ಇಲ್ಲಿ ಇದ್ರೊಳಗೆ ಮುಳ್ಳೆಲ್ಲ ಇರುತ್ತೆ, ಚುಚ್ಚುತ್ತೆ. ನಿಂಬೆ ಗಿಡ ಮರ ಏನಿರುತ್ತೆ ಅದಕ್ಕೂ ಫುಲ್ ಸನ್ಲೈಟ್ ಬೇಕು. ಮತ್ತು ಇದ್ರೊಳಗೆ ಪ್ರೂನಿಂಗ್ ಏನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ, ಆದರೆ ಬುಡದತ್ರ ಮಾತ್ರ ಸ್ವಲ್ಪ ಗಾಳಿ ಆಡೋಕ್ಕೆ ಜಾಗ ಇರಬೇಕು. ನೋಡಿ ಇಲ್ಲಿ ಸಣ್ಣ ನಿಂಬೆಕಾಯಿ ಬಿಟ್ಟಿದೆ. ಅಲ್ಲಿ ನೋಡಿ ಬುಲ್ಬುಲ್ ಎಂಟ್ರಿ ಕೊಟ್ಟಿದೆ.
ಈಗ ನೆಕ್ಸ್ಟ್ ಪ್ಯಾಷನ್ ಫ್ರೂಟ್ ಹಾರ್ವೆಸ್ಟ್ ಮಾಡಬೇಕು. ನೋಡಿ ಎಲ್ಲ ಒಳ್ಳೆ ಬಣ್ಣ ಬಂದಿದೆ. ಮುಂಚೆನೂ ಹಾರ್ವೆಸ್ಟ್ ಮಾಡ್ಬೋದಿತ್ತು, ಇಷ್ಟೊಂದು ಬಿಡೋ ಅವಶ್ಯಕತೆ ಇರಲಿಲ್ಲ. ಒಂದಂತೂ ಈಸಿಯಾಗಿ ಸಿಕ್ತು, ಆದರೆ ಸಖತ್ ಎತ್ತರಕ್ಕಿರೋದು ಹೇಗೆ ಕೀಳೋದು ಗೊತ್ತಾಗ್ತಾ ಇಲ್ಲ. ಬಿದಿರಿನ ಗಿಡ ಅಡ್ಡ ಇದೆ, ಮುಳ್ಳೆಲ್ಲ ಚುಚ್ಚುತ್ತೆ, ಮತ್ತು ಕಡ್ಡಿ ಇಳಿಯೋಕ್ಕೆ ಹೋಗಿ ಅದೇನಾರ ಕಟ್ಟಾಗ್ಬಿಟ್ರೆ ಇಡೀ ಬಳ್ಳಿನೇ ಹೊರಟೋಗುತ್ತೆ. ಏನು ಮಾಡೋದು, ಏನಾರ ಮಾಡಿ ಕೀಳಬೇಕಲ್ಲ. ಇಲ್ಲಿದೆ ನೋಡಿ ಉಪಾಯ, ಅಷ್ಟೇ. ಇದ್ರ ಮೇಲೆ ಹತ್ತಿ ಈಗ ಇದನ್ನು ಕೀಳಬೇಕು. ಪ್ಯಾಷನ್ ಫ್ರೂಟ್ ಹೂ ಇದು ನೋಡಿ ಎಷ್ಟು ಸುಂದರವಾಗಿದೆ ಅಂತ ನೋಡಿ, ಹೀಗೆ ಬೆಳ್ಕೊಂಡೋಗಿದೆ. ಮತ್ತು ಇಲ್ಲೂ ಎಷ್ಟೊಂದು ಹಣ್ಣಿದೆ, ಆದರೆ ಸಖತ್ ಎತ್ತರಕ್ಕಿದೆ, ಅಲ್ಲಿಂದ ಕೀಳೋಕ್ಕಾಗಲ್ಲ. ಅದೇ ಅಲ್ಲಿಂದ ಹಣ್ಣಾಗಿ ಬಿದ್ದರೆ ಅಥವಾ ಏನೇನ ಉಪಾಯ ಮಾಡಿ ಕೀಳಬೇಕಷ್ಟೆ. ನೋಡಿ ಮರದ ಮೇಲೆಲ್ಲ ಬೆಳ್ಕೊಂಡೋಗಿದೆ. ಈಗ ಇಷ್ಟು ದಾಳಿಂಬೆಯಲ್ಲಿ ಎಲ್ಲದಕ್ಕಿಂತ ಸಣ್ಣ ದಾಳಿಂಬೆ ಕಟ್ ಮಾಡಿ ತೋರಿಸ್ತೀನಿ. ಬಣ್ಣ ನೋಡಿ ಏನು ಸಕ್ಕತ್ತಾಗಿದೆ. ಹಣ್ಣು ಚಿಕ್ಕದಾದರೂ ಎಷ್ಟೊಂದು ಕಾಳುಗಳಿದೆ ನೋಡಿ. ಎಷ್ಟೊಂದು ಜನ ಕಂಪ್ಲೇಂಟ್ ಮಾಡ್ತಾರೆ ಒಳ್ಳೆ ಬಣ್ಣ ಬಂದಿಲ್ಲ ಅದಕ್ಕೆ, ಮತ್ತು ಜಾಸ್ತಿ ಸ್ವೀಟ್ ಇಲ್ಲ ಅಥವಾ ಒಳಗಡೆ ಬಿಳಿ ಬಣ್ಣ ಇರುತ್ತೆ ಅಂತ. ನೋಡಿ ಇದ್ರೊಳಗೆ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ. ಸೈಜ್ ಚಿಕ್ಕದಿದೆ ಅಷ್ಟೇ, ಬಟ್ ಕಲರ್ ಸಖತ್ತಾಗಿದೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿದ್ದೀನಿ ಆಲ್ರೆಡಿ ನೋಡಿ, ಒಳಗಡೆ ಎಲ್ಲ ಹೇಗೆ ಕಾಳುಗಳು ತುಂಬಿಕೊಂಡಿದೆ ಅಂತ. ಇಷ್ಟಿದ್ರೆ ಸಾಕಲ್ವ? ಇಷ್ಟು ಒಳ್ಳೆ ದಾಳಿಂಬೆ ಬಿಡೋ ಅಂತ ಆ ಗಿಡಕ್ಕೆ ಇನ್ನೂ ಚೆನ್ನಾಗಿ ಕೇರ್ ತಗೋಬೇಕು. ನೆಕ್ಸ್ಟ್ ಇಯರ್ಗೆ ರೆಡಿ ಮಾಡಬೇಕು, ಒಳ್ಳೆ ಫರ್ಟಿಲೈಸರ್ ಹಾಕಬೇಕು. ಸೈಡ್ ಮಣ್ಣೆಲ್ಲ ಅದನ್ನು ತೆಗ್ದು ಇನ್ನೊಂದು ಸ್ವಲ್ಪ ಗೊಬ್ಬರ ಎಲ್ಲ ಸೇರಿಸಿ ಚೆನ್ನಾಗಿ ರೆಡಿ ಮಾಡ್ತೀನಿ. ಸೊ ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಚೆನ್ನಾಗಿ ಬಿಡುತ್ತೆ. ನೋಡಿ ಏನು ಸೂಪರಾಗಿದೆ, ಕಾಳುಗಳು ಸೂಪರಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.